ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಅಂತೇಳಿ. ನಾನು ಸುಮಿಟಮ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈ ದಿನ ನಾವು ಮೆಕ್ಕೆಜೋಳ ಅಥವಾ ಜೋಳದ ಬೆಳೆಯಲ್ಲಿ ಸೈನಿಕ ಹುಳ ಬಾಧೆ ನಿರ್ವಹಣೆ ಬಗ್ಗೆ, ಸುಮಿಟಮ ಕಂಪ್ನಿ ಹೊರತಂದಿರ್ತಕ್ಕಂಥ ಕೊರ್ಕೊ ಕೀಟನಾಶಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕೊರ್ಕೊ ಕೀಟನಾಶಕವು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರೀಯ ಕೀಟನಾಶಕ ಮಂಡಳಿಯಿಂದ ಅನುಮೋದನೆ ಪಡೆದಿರ್ತಕ್ಕಂಥ ಒಂದು ಕೀಟನಾಶಕವಿದೆ. ಇದರ ವಿಶೇಷತೆ ಏನಪ್ಪಾ ಅಂದರೆ, ಇದು ತತ್ತಿನಾಶಕ ಮತ್ತು ಸೈನಿಕ ಹುಳದ ಎಲ್ಲ ಹಂತಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವಂಥ ಒಂದು ಶಕ್ತಿ ಇದೆ. ಇದನ್ನು ನಾವು 15-25 ದಿನಗಳ ಒಳಗಾಗಿ ಬಿತ್ತನೆ ಮಾಡಿದ ನಂತರ ಬಳಸುವುದರಿಂದ ನಮಗೆ ದೀರ್ಘಕಾಲದ ತನಕ ನಾವು ಸೈನಿಕ ಹುಳು ಬಾಧೆಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಬೆಳೆಯನ್ನು ಒಂದು ಸುರಕ್ಷಿತವಾಗಿ ಬೆಳಿಬೋದು. ಮತ್ತು ಇದರ ಒಂದು ಪತ್ರಛೇದನ ಗುಣವಿರೋದ್ರಿಂದ ಇದು ಎಲೆ ಎರಡೂ ಬದಿಯನ್ನು ತಲುಪೋದ್ರಿಂದ ನಮಗೆ ಸೈನಿಕ ಹುಳು ಯಾವುದೇ ಭಾಗದಲ್ಲಿ ಇದ್ದರೂ ಕೂಡ ನಮಗೆ ಪರಿಣಾಮಕಾರಿಯಾಗಿ ಮತ್ತು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ನಾವು 1 ಎಕರೆಗೆ 300 ಗ್ರಾಂನಂತೆ 150-200 ಲೀಟರ್ನಲ್ಲಿ ಮಿಶ್ರಣ ಮಾಡಿ ನಾವು ಇದನ್ನು ಬಳಸಬೇಕಾಗುತ್ತೆ. ನಿಮಗೆಲ್ಲ ತಿಳಿದಿದೆ, ಇದರ ಒಂದು ಅತ್ಯುತ್ತಮ ಕಾರ್ಯಕ್ಷತೆಯಿಂದಾಗಿ ಇಂದು ಕರ್ನಾಟಕದಲ್ಲಿ ಹಿಂಗಾರು ಬೆಳೆಯಲ್ಲಿ ತುಂಬ ರೈತರು ಇದನ್ನು ಬಳಸಿ ಇದರ ಒಂದು ಉಪಯೋಗವನ್ನು ಪಡ್ಕೊಂಡಿರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಈ ಒಂದು ಪ್ರಾಡಕ್ಟ್ನ ಒಂದು ಉಪಯೋಗನ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ.